ವೆಲ್ಕಮ್ ಟು ಮೌರ್ಯ ಆನ್ಲೈನ್ ಅಕಾಡೆಮಿ ನಾನು ಚೆನ್ನಲ್ಲು ಹಳಗೋಡಿ ಸೊ ನಮ್ಮಲ್ಲಿ ಆನ್ಲೈನ್ ತರಬೇತಿಯನ್ನ ಪಡೆದುಕೊಳ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆಗಸ್ಟ್ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಸಂಬಂಧಪಟ್ಟಂತೆ ಕರೆಂಟ್ ಅಫೇರ್ಸ್ ನ ಮೂರನೇ ವಿಡಿಯೋವನ್ನ ಇವತ್ತು ನಾನು ನಿಮ್ ಜೊತೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ ಸೊ ಈ ಒಂದು ವಿಡಿಯೋದಲ್ಲಿ ಕರೆಂಟ್ ಅಫೇರ್ಸ್ ಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವಿಷಯಗಳನ್ನ ತೆಗೆದುಕೊಳ್ಳುವುದರ ಬದಲಾಗಿ ಸೊ ಇತ್ತೀಚೆಗೆ ಏನು ಕೇಂದ್ರ ಸರ್ಕಾರ ಸಂವಿಧಾನದ ವಿಧಿ ಮುನ್ನೂರ ಎಪ್ಪತ್ತನ್ನು ರದ್ದುಗೊಳಿಸತಕ್ಕಂತ ನಿರ್ಧಾರ ತೆಗೆದುಕೊಂಡಿದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ಸ್ ಮತ್ತು ಆನ್ಸರ್ಸ್ ಗಳನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಡಿಸ್ಕಶನ್ ಮಾಡ್ತಾ ಇದ್ದೇನೆ ಸೊ ಹಾಗಾಗಿ ಈ ಒಂದು ವಿಡಿಯೋ ಕರೆಂಟ್ ಅಫೇರ್ಸ್ ಗೆ ಸಂಬಂಧಪಟ್ಟಿರತಕ್ಕಂಥ ವಿಡಿಯೋನು ಆಗತ್ತೆ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋನು ಆಗತ್ತೆ ಸೊ ಮೊದಲನೇ ಪ್ರಶ್ನೆ ನೋಡೋಣ ಭಾರತದಲ್ಲಿ ಶಾಸಕಾಂಗ ಸಭೆ ಮತ್ತು ಮಂತ್ರಿ ಮಂಡಳಗಳನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶಗಳು ಈ ಕೆಳಗಿನವುಗಳಲ್ಲಿ ಯಾವುವು ಆಗಿವೆ ಅಂತಕ್ಕಂಥ ಪ್ರಶ್ನೆ ಇದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಜಮ್ಮು ಕಾಶ್ಮೀರ್ ಪುದುಚೇರಿ ದೆಹಲಿ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಅಂತಕ್ಕಂತ ಮೂರು ಕೇಂದ್ರಾಡಳಿತ ಪ್ರದೇಶಗಳ ಹೆಸರುಗಳನ್ನ ಕೊಟ್ಟಿದ್ದೇನೆ ಸೊ ಈ ಮೂರು ಸರಿಯಾಗಿರೋದ್ರಿಂದ ನಮ್ಮ ಸರಿಯಾದ ಉತ್ತರ ನಾಲ್ಕನೇ ಉತ್ತರ ಆಗತ್ತೆ ಎ ಬಿ ಸಿ ಮಾತ್ರ ಅಂತಕ್ಕಂಥದ್ದು ಸೊ ಇತ್ತೀಚೆಗೆ ಭಾರತದ ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಜಮ್ಮು ಕಾಶ್ಮೀರ್ ರಿಆರ್ಗನೈಜೇಷನ್ ಬಿಲ್ ಟೂ ತೌಸಂಡ್ ನೈನ್ಟೀನ್ ಅಂತಕ್ಕಂಥ ಮಸೂದೆಗೆ ಅನುಮೋದನೆಯನ್ನು ನೀಡಲಾಗಿದೆ ಸೊ ಈಗ ನೆಕ್ಸ್ಟ್ ಅದು ರಾಷ್ಟ್ರಪತಿಗಳ ಅಂಕಿತವನ್ನ ಪಡೆದುಕೊಂಡ್ರೆ ಆ ಜಮ್ಮು ಕಾಶ್ಮೀರ್ ಅಂತಕ್ಕಂಥದ್ದು ಈಗ ಕೇಂದ್ರಾಡಳಿತ ಪ್ರದೇಶವಾಗಿ ಬದಲಾವಣೆ ಆಗ್ತಾ ಇದೆ ಸೊ ಈ ಒಂದು ಬದಲಾವಣೆ ಆಗ್ತಕ್ಕಂಥ ಕೇಂದ್ರಾಡಳಿತ ಪ್ರದೇಶದಲ್ಲಿ ಶಾಸಕಾಂಗ ಸಭೆ ಮತ್ತು ಮಂತ್ರಿ ಮಂಡಳವನ್ನ ಹೊಂದುವುದಕ್ಕೆ ಅವಕಾಶವನ್ನು ಕೂಡ ನೀಡಲಾಗಿದೆ ಸೊ ಹಾಗಾಗಿ ಜಮ್ಮು ಕಾಶ್ಮೀರ್ ಪುದುಚೇರಿ ಮತ್ತು ದೆಹಲಿ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಮೂರು ಸರಿಯಾಗಿ ಆಗ್ತವೆ ಈಗಾಗಲೇ ಪುದುಚೇರಿ ಮತ್ತು ದೆಹಲಿ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿಗಳು ಶಾಸಕಾಂಗ ಸಭೆ ಮತ್ತು ಮಂತ್ರಿ ಮಂಡಳಗಳನ್ನ ಹೊಂದಿರತಕ್ಕಂತಹ ಕೇಂದ್ರಾಡಳಿತ ಪ್ರದೇಶಗಳಾಗಿವೆ ಅದರ ಜೊತೆಗೆ ಜಮ್ಮು ಕಾಶ್ಮೀರ ಈಗ ಹೊಸದಾಗಿ ಸೇರ್ಪಡೆ ಆಗ್ತಾ ಇದೆ ಸೊ ಹಾಗಾಗಿ ನಮ್ಮ ಸರಿಯಾದ ಉತ್ತರ ನಾಲ್ಕನೇ ಉತ್ತರ ಆಗತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಮತ್ತು ಆನ್ಸರ್ ಕೊಟ್ಟಿದ್ದೇನೆ ಸಾರಿ ಅದನ್ನು ಸರಿಯಾಗಿ ನೋಡ್ಕೊಳ್ಳಿ ಸೊ ನೆಕ್ಸ್ಟ್ ಎರಡನೇ ಕ್ವಶನ್ ನೋಡೋಣ ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯ ಅಡಿಯಲ್ಲಿ ರಾಷ್ಟ್ರಪತಿಗಳು ಜಮ್ಮು ಕಾಶ್ಮೀರಕ್ಕೆ ನೀಡಿರುವ ವಿಶೇಷ ಸ್ಥಾನಮಾನಗಳನ್ನು ಒದಗಿಸುವ ವಿಧಿ ಮುನ್ನೂರ ಎಪ್ಪತ್ತನ್ನು ರದ್ದುಗೊಳಿಸಿ ಆದೇಶ ಹೊರಡಿಸಿದ್ದಾರೆ ಅಂತಕ್ಕಂತ ಪ್ರಶ್ನೆ ಇದೆ ಸೊ ಇದಕ್ಕೆ ನಮ್ಮ ಸರಿಯಾದ ಉತ್ತರ ಒಂದನೇ ಉತ್ತರ ಆಗತ್ತೆ ಸಂವಿಧಾನದ ವಿಧಿ ಮುನ್ನೂರ ಎಪ್ಪತ್ತು ಸೆಕ್ಷನ್ ಮೂರು ಅಂತಕ್ಕಂಥದ್ದು ಸೊ ಈ ಒಂದು ಭಾರತ ಸಂವಿಧಾನದ ವಿಧಿ ಮುನ್ನೂರ ಎಪ್ಪತ್ತು ಸೆಕ್ಷನ್ ಮೂರರಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಜಮ್ಮು ಕಾಶ್ಮೀರದಲ್ಲಿ ಇರ್ತಕ್ಕಂಥ ಶಾಸಕಾಂಗ ಸಭೆಯ ಸಲಹೆಯ ಮೇರೆಗೆ ರಾಷ್ಟ್ರಪತಿಗಳು ಸಂವಿಧಾನದ ವಿಧಿ ಮುನ್ನೂರ ಎಪ್ಪತ್ತನ್ನು ರದ್ದುಗೊಳಿಸ್ತಕ್ಕಂಥ ಅಧಿಕಾರವನ್ನು ಹೊಂದಿದ್ದಾರೆ ಅಂತಕ್ಕಂಥದನ್ನ ಅಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಸೊ ಅದೇ ಒಂದು ವಿಧಿಯ ಅಡಿಯಲ್ಲಿ ರಾಷ್ಟ್ರಪತಿಗಳು ಈಗ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತಂದ್ರೆ ಈಗ ಈ ಮುನ್ನೂರ ಎಪ್ಪತ್ತನ್ನು ರದ್ದುಗೊಳಿಸ್ತಕ್ಕಂಥ ರೆಸಲ್ಯೂಷನ್ ಅನ್ನ ಈ ಒಂದು ನಮ್ಮ ಭಾರತದ ಸಂಸತ್ತಿನಲ್ಲಿಯೂ ಕೂಡ ಮಂಡನೆ ಮಾಡಿ ಲೋಕಸಭೆ ಮತ್ತು ರಾಜ್ಯಸಭೆಗಳ ಅನುಮೋದನೆಯನ್ನು ಕೂಡ ಪಡೆದುಕೊಂಡಿದೆ ಸೊ ಹಾಗಾಗಿ ನಮ್ಮ ಸರಿಯಾದ ಉತ್ತರ ಒಂದನೇ ಉತ್ತರ ಆಗತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಟ್ರಾ ಎಕ್ಸ್ಪ್ಲೇಷನ್ ಕೂಡ ಇಲ್ಲಿ ನಾನು ನಿಮಗೆ ಕೊಟ್ಟಿದ್ದೇನೆ ಸೊ ಒಂದು ಸಾರಿ ಅದನ್ನ ಸರಿಯಾಗಿ ನೋಡ್ಕೊಳ್ಳಿ ಸೊ ನೆಕ್ಸ್ಟ್ ಮೂರನೇ ಕ್ವಶನ್ ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶದ ಶಾಸಕಾಂಗ ಸಭೆಗೆ ಈ ಕೆಳಗಿನ ಯಾವ ವಿಷಯಗಳ ಮೇಲೆ ಕಾನೂನು ರಚಿಸಲು ಅವಕಾಶ ಇರುವುದಿಲ್ಲ ಅಂತಕ್ಕಂಥ ಪ್ರಶ್ನೆ ಇದೆ ಸೊ ಇದಕ್ಕೆ ನಮ್ಮ ಸರಿಯಾದ ಉತ್ತರ ಎ ಮತ್ತು ಬಿ ಮಾತ್ರ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗತ್ತೆ ಸೊ ಅಲ್ಲಿ ಪೊಲೀಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತು ಸಾರ್ವಜನಿಕ ಸುವ್ಯವಸ್ಥೆ ಅಥವಾ ಪಬ್ಲಿಕ್ ಆರ್ಡರ್ ಅಂತ ನಾವೇನು ಕರಿತೀವಿ ಈ ಎರಡು ವಿಷಯಗಳಿಗೆ ಸಂಬಂಧಪಟ್ಟಂತೆ ಅಂದ್ರೆ ಶಾಸನೀಯ ಪಟ್ಟಿಗಳಲ್ಲಿ ಬರ್ತಕ್ಕಂತ ರಾಜ್ಯ ಪಟ್ಟಿಗಳಲ್ಲಿ ಒಂದನೇದ್ದು ಮತ್ತು ಎರಡನೇ ವಿಷಯಗಳು ಸಾರ್ವಜನಿಕ ಸುವ್ಯವಸ್ಥೆ ಮತ್ತು ಪೊಲೀಸ್ ಆಗಿವೆ ಆ ಎರಡು ವಿಷಯಗಳಿಗೆ ಸಂಬಂಧಪಟ್ಟಂತೆ ಜಮ್ಮು ಮತ್ತು ಕಾಶ್ ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶಗಳಿಗೆ ಅಥವಾ ಈ ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶದ ಶಾಸಕಾಂಗ ಸಭೆಗೆ ಈ ಒಂದು ಶಾಸನ ಅಥವಾ ಕಾಯ್ದೆಗಳನ್ನ ರಚನೆ ಮಾಡುವುದಕ್ಕೆ ಅವಕಾಶ ಇರುವುದಿಲ್ಲ ಸೊ ಆ ಎರಡು ವಿಷಯಗಳನ್ನ ಹೊರತುಪಡಿಸಿ ಬೇರೆಲ್ಲಾ ವಿಷಯಗಳ ಮೇಲೂ ಕೂಡ ಅದಕ್ಕೆ ಕಾಯ್ದೆ ರಚನೆ ಮಾಡುವುದಕ್ಕೆ ಅವಕಾಶ ಇದೆ ಸೊ ಹಾಗಾಗಿ ನಮ್ಮ ಸರಿಯಾದ ಉತ್ತರ ಒಂದನೇ ಉತ್ತರ ಆಗತ್ತೆ ಎ ಮತ್ತು ಬಿ ಮಾತ್ರ ಅಂತಕ್ಕಂಥದ್ದು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆನ್ಸರ್ ಮತ್ತು ಎಕ್ಸ್ಟ್ರಾ ಎಕ್ಸ್ಪ್ಲೇಷನ್ ಕೂಡ ಇಲ್ಲಿ ನಾನು ನಿಮಗೆ ಕೊಟ್ಟಿದ್ದೇನೆ ಸೊ ಒಂದು ಸಾರಿ ಅದನ್ನ ಸರಿಯಾಗಿ ನೋಡ್ಕೊಳ್ಳಿ ಸೊ ನೆಕ್ಸ್ಟ್ ನಾಲ್ಕನೇ ಕ್ವಶನ್ ನೋಡೋಣ ಸಂವಿಧಾನದ ವಿಧಿ ಮುನ್ನೂರ ಎಪ್ಪತ್ತು ರದ್ದುಗೊಳಿಸುವ ಸಲುವಾಗಿ ಸಂಸತ್ತು ಅಂಗೀಕರಿಸಿರುವುದು ಅಂತಕ್ಕಂಥ ಪ್ರಶ್ನೆ ಇದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ಆನ್ಸರ್ ವಿಧಿ ಮುನ್ನೂರ ಎಪ್ಪತ್ತನ್ನು ರದ್ದುಗೊಳಿಸುವ ಸಂವಿಧಾನ ತಿದ್ದುಪಡಿ ಮಸೂದೆ ಅನ್ನು ಅಂತಕ್ಕಂಥದ್ದು ಕೊಟ್ಟಿದ್ದೇನೆ ಇದು ತಪ್ಪಾಗತ್ತೆ ಯಾಕಂತಂದ್ರೆ ಮೊನ್ನೆ ಸಂವಿಧಾನದ ವಿಧಿ ಮುನ್ನೂರ ಎಪ್ಪತ್ತನ್ನು ರದ್ದುಗೊಳಿಸುವ ಸಲುವಾಗಿ ಸಂಸತ್ತು ಅಂಗೀಕಾರ ಮಾಡಿದ್ದು ಸಂವಿಧಾನದ ತಿದ್ದುಪಡಿ ಮಸೂದೆ ಅಲ್ಲ ಅದೊಂದು ಬಿಲ್ ಆಗಿರಲಿಲ್ಲ ಅದೊಂದು ರೆಸೊಲ್ಯೂಷನ್ ಆಗಿತ್ತು ಅಂದ್ರೆ ಎರಡನೇ ಉತ್ತರ ಸರಿಯಾದ ಉತ್ತರ ಆಗತ್ತೆ ವಿಧಿ ಮುನ್ನೂರ ಎಪ್ಪತ್ತು ರದ್ದುಗೊಳಿಸುವ ಗೊತ್ತುವಳಿಯನ್ನು ಸಂಸತ್ತು ಅಂಗೀಕಾರ ಮಾಡಿದೆ ಸೊ ಹಾಗಾಗಿ ನಮ್ಮ ಸರಿಯಾದ ಉತ್ತರ ಎರಡನೇ ಉತ್ತರ ಆಗತ್ತೆ ಅವತ್ತು ಮಂಡನೆ ಮಾಡಿರತಕ್ಕಂಥದ್ದು ಒಂದು ಬಿಲ್ ಅಂತ ನೀವು ಅನ್ಕೊಂಡಿದ್ರೆ ಅದು ತಪ್ಪು ಅದೊಂದು ರೆಸೊಲ್ಯೂಷನ್ ಆಗಿತ್ತು ಸೊ ಅದನ್ನ ಸರಿಯಾಗಿ ನೆನ್ಪಿಟ್ಕೊಳ್ಳಿ ಸೊ ಈ ಸಂವಿಧಾನದ ವಿಧಿ ಮುನ್ನೂರ ಎಪ್ಪತ್ತು ಸೆಕ್ಷನ್ ಮೂರರ ಅಡಿಯಲ್ಲಿ ಒಂದು ರೆಸೊಲ್ಯೂಷನ್ ಅನ್ನ ಸೊ ನಮ್ಮ ಭಾರತದ ಸಂಸತ್ತಿನಲ್ಲಿ ಮಂಡನೆ ಮಾಡಿ ಅದಕ್ಕೆ ಅನುಮೋದನೆಯನ್ನ ಪಡೆದುಕೊಂಡು ಸೊ ಈಗ ಸಂವಿಧಾನದ ವಿಧಿ ಮುನ್ನೂರ ಎಪ್ಪತ್ತನ್ನು ರದ್ದುಗೊಳಿಸಲಾಗಿದೆ ಸೊ ನೆಕ್ಸ್ಟ್ ಐದನೇ ಕ್ವಶನ್ ನೋಡೋಣ ಈ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಆಯ್ಕೆ ಮಾಡಿ ಅಂತಕ್ಕಂಥ ಪ್ರಶ್ನೆ ಇದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಎ ಮತ್ತು ಬಿ ಅಂತಕ್ಕಂಥ ಎರಡು ಪ್ರತ್ಯೇಕ ಹೇಳಿಕೆಗಳನ್ನ ಕೊಟ್ಟಿದ್ದೇನೆ ಸೊ ಎ ಹೇಳಿಕೆನ ನೋಡೋಣ ಜಮ್ಮು ಕಾಶ್ಮೀರ ಪುನರ್ ರಚನೆ ಮಸೂದೆ ಎರಡ್ ಎರಡ್ ಸಾವಿರದ ಹತ್ತೊಂಬತ್ತರ ಅಡಿಯಲ್ಲಿ ಜಮ್ಮು ಕಾಶ್ಮೀರ ರಾಜ್ಯವನ್ನು ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಎಂಬ ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಂಗಡಿಸಲಾಗಿದೆ ಅಂತಕ್ಕಂತ ಮೊದಲನೇ ಹೇಳಿಕೆ ಇದೆ ಈ ಹೇಳಿಕೆ ಸರಿಯಾಗಿದೆ ಯಾಕಂತಂದ್ರೆ ಸಂವಿಧಾನದಲ್ಲಿ ನಮ್ಮ ಭಾರತದ ಈ ಸಂಸತ್ತಿನಲ್ಲಿ ಈ ಜಮ್ಮು ಕಾಶ್ಮೀರ ರಿಆರ್ಗನೈಜೇಷನ್ ಬಿಲ್ ಟೂ ತೌಸಂಡ್ ನೈನ್ಟೀನ್ ಅಂತಕ್ಕಂಥ ಒಂದು ಮಸೂದೆಯನ್ನ ಮಂಡನೆ ಮಾಡುವುದರ ಮೂಲಕ ಅದಕ್ಕೆ ಲೋಕಸಭೆ ಮತ್ತು ರಾಜ್ಯಸಭೆಗಳ ಅಂಗೀಕಾರವನ್ನು ಪಡೆದುಕೊಳ್ಳುವುದರ ಮೂಲಕ ಅಂತಂದ್ರೆ ನಮ್ಮ ದೇಶದಲ್ಲಿ ಇರ್ತಕ್ಕಂತ ಯಾವುದೇ ಒಂದು ರಾಜ್ಯವನ್ನ ಕೇಂದ್ರಾಡಳಿತ ಪ್ರದೇಶವಾಗಿ ಪರಿವರ್ತನೆ ಮಾಡಬೇಕಾದ್ರೆ ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ನಾವು ಅದನ್ನ ಈ ಒಂದು ಸಂಸತ್ತಿನಲ್ಲಿ ಮಂಡನೆ ಮಾಡ್ತೀವಿ ಅಂತಂದ್ರೆ ಸಂವಿಧಾನದ ವಿಧಿ ಮೂರರ ಅಡಿಯಲ್ಲಿ ಸೊ ಆ ಒಂದು ಸಂವಿಧಾನದ ವಿಧಿ ಮೂರರ ಅಡಿಯಲ್ಲಿ ಜಮ್ಮು ಕಾಶ್ಮೀರ ರಿಆರ್ಗನೈಸೇಷನ್ ಬಿಲ್ ಟೂ ತೌಸಂಡ್ ನೈನ್ಟೀನ್ ಅನ್ನ ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಮಂಡನೆ ಮಾಡಿ ಅನುಮೋದನೆಯನ್ನ ಪಡೆದುಕೊಂಡಿರೋದ್ರಿಂದ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಅಂತಕ್ಕಂಥ ಎರಡು ಪ್ರದೇಶಗಳು ಈಗ ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಂಗಡಣೆ ಆಗಿವೆ ಸೊ ಹಾಗಾಗಿ ನಮ್ಮ ಎ ಹೇಳಿಕೆ ಸರಿಯಾಗಿದೆ ಸೊ ಬಿ ಹೇಳಿಕೆನ ನೋಡೋಣ ಈ ಮಸೂದೆಯ ಪ್ರಕಾರ ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶವು ಸಂವಿಧಾನದ ವಿಧಿ ಎರಡ್ ನೂರ ಮೂವತ್ತೊಂಬತ್ತು ಎ ಪ್ರಕಾರ ಪುದುಚೇರಿ ಮಾದರಿಯಲ್ಲಿ ಶಾಸಕಾಂಗ ಸಭೆಯನ್ನು ಹೊಂದಲಿದೆ ಅಂತಕ್ಕಂತಹ ಬಿ ಹೇಳಿಕೆ ಇದೆ ಈ ಹೇಳಿಕೆನೂ ಕೂಡ ಸರಿಯಾಗಿದೆ ನಮ್ಮಲ್ಲಿ ಕೇಂದ್ರಾಡಳಿತ ಪ್ರದೇಶಗಳಿಗೆ ಶಾಸಕಾಂಗ ಸಭೆ ಮತ್ತು ಮಂತ್ರಿ ಮಂಡಳದ ಅವಕಾಶವನ್ನು ಕೊಡಬೇಕಾದ್ರೆ ಒಂದು ದೆಹಲಿ ಮಾದರಿ ಇದೆ ಇನ್ನೊಂದು ಎರಡ್ ನೂರ ಮೂವತ್ತೊಂಬತ್ತು ಎ ಅಂತಕ್ಕಂಥದ್ದು ಪುದುಚೇರಿ ಮಾದರಿ ಇದೆ ಈಗ ನಾವು ಜಮ್ಮು ಕಾಶ್ಮೀರನ್ನ ಈ ಒಂದು ಶಾಸಕಾಂಗ ಸಭೆ ಮತ್ತು ಮಂತ್ರಿ ಮಂಡಳವನ್ನು ಒದಗಿಸಿ ಕೊಡುವುದಕ್ಕೆ ಪುದುಚೇರಿ ಮಾದರಿಯನ್ನ ಆಯ್ಕೆ ಮಾಡಿಕೊಂಡು ಕೊಟ್ಟಿದ್ದೇವೆ ಆ ಪುದುಚೇರಿ ಮಾದರಿಯನ್ನ ಎರಡ್ ನೂರ ಮೂವತ್ತೊಂಬತ್ತು ಎಲ್ಲಿ ಸಂವಿಧಾನದಲ್ಲಿ ಉಲ್ಲೇಖ ಮಾಡಲಾಗಿದೆ ಸೊ ಹಾಗಾಗಿ ಬಿ ಹೇಳಿಕೆನು ಕೂಡ ಸರಿಯಾಗಿದೆ ಸೊ ಇಲ್ಲಿ ಎ ಮತ್ತು ಬಿ ಎರಡೂ ಸರಿಯಾಗಿರೋದ್ರಿಂದ ನಮ್ಮ ಸರಿಯಾದ ಉತ್ತರ ಮೂರನೇ ಉತ್ತರ ಆಗತ್ತೆ ಎ ಮತ್ತು ಬಿ ಎರಡು ಸರಿಯಾಗಿವೆ ಅಂತಕ್ಕಂಥದ್ದು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಕೂಡ ಇಲ್ಲಿ ನಾನು ನಿಮಗೆ ಕೊಟ್ಟಿದ್ದೇನೆ ಸೊ ಒಂದು ಸಾರಿ ಅದನ್ನ ಸರಿಯಾಗಿ ನೋಡ್ಕೊಳ್ಳಿ ಸೊ ನೆಕ್ಸ್ಟ್ ಆರನೇ ಕ್ವಶನ್ ನೋಡೋಣ ಈ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಆಯ್ಕೆ ಮಾಡಿ ಅಂತಕ್ಕಂಥ ಪ್ರಶ್ನೆ ಇದೆ ಸೊ ಇಲ್ಲಿ ಒಂದು ಎರಡು ಅಂತ ಮೂರು ಅಂತಕ್ಕಂಥ ಪ್ರತ್ಯೇಕ ಹೇಳಿಕೆಗಳಿವೆ ಸೊ ಮೊದಲನೇ ಹೇಳಿಕೆ ನೋಡೋಣ ಸಂವಿಧಾನದ ವಿಧಿ ಎರಡ್ ಮೂವತ್ತೊಂಬತ್ತು ಎ ಎ ಅಂದ್ರೆ ಎರಡು ಎ ಬರ್ತಾ ಇವೆ ಇಲ್ಲಿ ಸೊ ಎ ಎ ಅಂತಕ್ಕಂಥದ್ದು ದೆಹಲಿ ಕೇಂದ್ರಾಡಳಿತ ಪ್ರದೇಶಕ್ಕೆ ಚುನಾಯಿತ ಶಾಸಕಾಂಗ ಸಭೆ ಮತ್ತು ಮಂತ್ರಿ ಮಂಡಳದ ವಿಶೇಷ ಸ್ಥಾನಮಾನವನ್ನು ಒದಗಿಸುತ್ತದೆ ಅಂತಕ್ಕಂಥ ಎ ಹೇಳಿಕೆ ಇದೆ ಈ ಹೇಳಿಕೆ ಸರಿಯಾಗಿದೆ ಯಾಕಂತಂದ್ರೆ ಸಂವಿಧಾನದ ವಿಧಿ ಎರಡ್ ನೂರ ಮೂವತ್ತೊಂಬತ್ತು ಎ ಎ ಅಡಿಯಲ್ಲಿ ದೆಹಲಿಗೆ ಕೇಂದ್ರಾಡಳಿತ ಪ್ರದೇಶಕ್ಕೆ ಚುನಾಯಿತ ಶಾಸಕಾಂಗ ಸಭೆ ಮತ್ತು ಮಂತ್ರಿ ಮಂಡಳವನ್ನ ಹೊಂದುವುದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಸೊ ಎರಡನೇ ಹೇಳಿಕೆನ ನೋಡೋಣ ಹತ್ತೊಂಬತ್ ನೂರ ತೊಂಬತ್ ಒಂದರ ತಿದ್ದುಪಡಿಯ ಮೂಲಕ ದೆಹಲಿಗೆ ಶಾಸನ ಸಭೆ ಮತ್ತು ಮಂತ್ರಿ ಮಂಡಳದ ವಿಶೇಷ ಸ್ಥಾನಮಾನವನ್ನು ನೀಡಲಾಗಿದೆ ಅಂತಕ್ಕಂತ ಎರಡನೇ ಹೇಳಿಕೆ ಇದೆ ಈ ಹೇಳಿಕೆನು ಕೂಡ ಸರಿಯಾಗಿದೆ ಸೊ ಅರವತ್ತೊಂಬತ್ತನೇ ತಿದ್ದುಪಡಿಯ ಮೂಲಕ ಹತ್ತೊಂಬತ್ ನೂರ ತೊಂಬತ್ತೊಂದರಲ್ಲಿ ಸೊ ಮೂ ಎರಡ್ ನೂರ ಮೂವತ್ತೊಂಬತ್ತು ಎ ಎ ಅಂತಕ್ಕಂಥ ಒಂದು ಸಂವಿಧಾನದ ವಿಧಿಯನ್ನ ಸೃಷ್ಟಿ ಮಾಡಿ ಸೊ ದೆಹಲಿಗೆ ಶಾಸನ ಸಭೆ ಮತ್ತು ಮಂತ್ರಿ ಮಂಡಳದ ವಿಶೇಷ ಸ್ಥಾನಮಾನವನ್ನು ಹೊಂದುವುದಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಸೊ ನೆಕ್ಸ್ಟ್ ಮೂರನೇ ಹೇಳಿಕೆನ ನೋಡೋಣ ರಾಜ್ಯ ಶಾಸನೀಯ ಪಟ್ಟಿಯಲ್ಲಿರುವ ಒಂದು ಎರಡು ಮತ್ತು ಹದಿನೆಂಟನೇ ವಿಷಯಗಳ ಮೇಲೆ ಕಾನೂನು ರಚಿಸಲು ದೆಹಲಿ ಶಾಸನ ಸಭೆಗೆ ಅವಕಾಶವಿರುವುದಿಲ್ಲ ಅಂತಕ್ಕಂತಹ ಮೂರನೇ ಹೇಳಿಕೆ ಇದೆ ಇದು ಸರಿಯಾಗಿದೆ ಯಾಕಂತಂದ್ರೆ ಒಂದನೇ ಸಬ್ಜೆಕ್ಟ್ ಪಬ್ಲಿಕ್ ಆರ್ಡರ್ ಗೆ ಸಂಬಂಧಪಟ್ಟಂತೆ ಬರುತ್ತೆ ಎರಡನೇ ಸಬ್ಜೆಕ್ಟ್ಗೂ ಪೊಲೀಸ್ಗೆ ಸಂಬಂಧಪಟ್ಟಂತೆ ಹದಿನೆಂಟನೇ ಸಬ್ಜೆಕ್ಟ್ ಲ್ಯಾಂಡ್ ಗೆ ಸಂಬಂಧಪಟ್ಟಂತೆ ಬರುತ್ತೆ ಇದು ದೆಹಲಿಯ ಈ ಒಂದು ಶಾಸಕಾಂಗ ಸಭೆಯ ವಿಶೇಷವಾಗಿರ್ತಕ್ಕಂಥ ಒಂದು ಲಕ್ಷಣ ಈ ಮೂರು ವಿಷಯಗಳ ಮೇಲೆ ಈ ಒಂದು ದೆಹಲಿ ಶಾಸಕಾಂಗ ಸಭೆಗೆ ಸೊ ಕಾನೂನುಗಳನ್ನ ರಚನೆ ಮಾಡುವುದಕ್ಕೆ ಅವಕಾಶ ಮತ್ತು ಅಧಿಕಾರಗಳು ಇರೋದಿಲ್ಲ ಸೊ ಇಲ್ಲಿ ಮೂರು ಹೇಳಿಕೆಗಳು ಸರಿಯಾಗಿರೋದ್ರಿಂದ ನಮ್ಮ ಸರಿಯಾದ ಉತ್ತರ ನಾಲ್ಕನೇ ಉತ್ತರ ಆಗತ್ತೆ ಮೇಲಿನ ಎಲ್ಲವೂ ಸರಿ ಅಂತಕ್ಕಂಥದ್ದು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಕೂಡ ಇಲ್ಲಿ ನಾನು ನಿಮಗೆ ಕೊಟ್ಟಿದ್ದೇನೆ ಸೊ ಒಂದು ಸಾರಿ ಇದನ್ನ ಸರಿಯಾಗಿ ನೋಡ್ಕೊಳ್ಳಿ ಸೊ ನೆಕ್ಸ್ಟ್ ಏಳನೇ ಕ್ವಶನ್ ನೋಡೋಣ ಹೊಸದಾಗಿ ಅಸ್ತಿತ್ವಕ್ಕೆ ಬಂದಿರುವ ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶದ ಒಟ್ಟು ವಿಧಾನಸಭೆ ಸದಸ್ಯರ ಸಂಖ್ಯೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನು ಆಯ್ಕೆ ಮಾಡಿ ಅಂತಕ್ಕಂಥ ಪ್ರಶ್ನೆ ಇದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಎ ಮತ್ತು ಬಿ ಅಂತಕ್ಕಂಥ ಎರಡು ಪ್ರತ್ಯೇಕ ಹೇಳಿಕೆಗಳನ್ನ ಕೊಟ್ಟಿದ್ದೇನೆ ಸೊ ಎ ಹೇಳಿಕೆಯನ್ನು ನೋಡೋಣ ಇದು ಒಂದು ನೂರ ಏಳು ಸದಸ್ಯ ಬಲದ ಶಾಸಕಾಂಗ ಸಭೆಯನ್ನು ಹೊಂದಿದ್ದು ಇವುಗಳಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರದ ಇಪ್ಪತ್ನಾಲ್ಕು ಸದಸ್ಯ ಸ್ಥಾನಗಳು ಒಳಗೊಂಡಿವೆ ಅಂತಕ್ಕಂಥ ಎ ಹೇಳಿಕೆ ಇದೆ ಈ ಹೇಳಿಕೆ ಸರಿಯಾಗಿದೆ ಯಾಕಂತಂದ್ರೆ ಈಗ ಹೊಸದಾಗಿ ಜಮ್ಮು ಕಾಶ್ಮೀರದಲ್ಲಿ ಅಸ್ತಿತ್ವಕ್ಕೆ ಬಂದಿರತಕ್ಕಂತ ಶಾಸಕಾಂಗ ಸಭೆಯಲ್ಲಿ ಒಟ್ಟು ಸದಸ್ಯ ಬಲ ಎಷ್ಟಿದೆ ಅಂತಂದ್ರೆ ಒಂದು ನೂರ ಏಳು ಇದೆ ಆ ಒಂದು ನೂರ ಏಳರಲ್ಲಿ ಈಗ ಪಾಕ್ ಅಕ್ಯುಪೈಡ್ ಕಾಶ್ಮೀರ್ ಅಂತ ನಾವೇನು ಕರಿತೀವಿ ಅಥವಾ ಪಾಕ್ ಆಕ್ರಮಿತ ಕಾಶ್ಮೀರ ಅಂತ ಏನ್ ಕರಿತೀವಿ ಆ ಪ್ರದೇಶಕ್ಕೂ ಸಂಬಂಧಪಟ್ಟಂತೆ ಇಪ್ಪತ್ನಾಲ್ಕು ಸದಸ್ಯರ ಸ್ಥಾನಗಳು ಕೂಡ ಇವೆ ಸೊ ಹಾಗಾಗಿ ನಮ್ಮ ಎ ಹೇಳಿಕೆ ಸರಿಯಾಗಿದೆ ಸೊ ನೆಕ್ಸ್ಟ್ ಬಿ ಹೇಳಿಕೆನ ನೋಡೋಣ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಆಧಾರದಲ್ಲಿ ಡಿ ಲಿಮಿಟೇಷನ್ ಆಕ್ಟ್ ಟೂ ಥೌಸಂಡ್ ಎರಡರ ಅಡಿಯಲ್ಲಿ ಚುನಾವಣಾ ಆಯೋಗಕ್ಕೆ ಶಾಸಕಾಂಗ ಸಭೆಯ ಎರಡು ಒಂದು ನೂರ ಏಳು ಸದಸ್ಯರ ಬಲವನ್ನು ನೂರ ಇಪ್ಪತ್ನಾಲ್ಕಕ್ಕೆ ಏರಿಕೆ ಮಾಡಲು ಅಧಿಕಾರವಿರುತ್ತದೆ ಅಂತಕ್ಕಂಥ ಬಿ ಹೇಳಿಕೆ ಇದೆ ಈ ಹೇಳಿಕೆ ತಪ್ಪಾಗಿದೆ ಯಾಕಂತಂದ್ರೆ ಈಗ ಹೊಸದಾಗಿ ಅಸ್ತಿತ್ವಕ್ಕೆ ಬಂದಿರತಕ್ಕಂತ ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭೆ ಸದಸ್ಯರ ಸಂಖ್ಯೆಗೆ ಸಂಬಂಧಪಟ್ಟಂತೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಆಧಾರದಲ್ಲಿ ಡಿಲಿಮಿಟೇಷನ್ ಆಕ್ಟ್ ಎರಡ್ ಸಾವಿರದ ಎರಡರ ಅಡಿಯಲ್ಲಿ ಚುನಾವಣಾ ಆಯೋಗಕ್ಕೆ ಶಾಸಕಾಂಗ ಸಭೆಯ ಒಂದು ನೂರ ಏಳು ಸದಸ್ಯರ ಬಲವನ್ನ ನೂರ ಹದಿನಾಲ್ಕಕ್ಕೆ ಏರಿಕೆ ಮಾಡ್ತಕ್ಕಂತ ಅಧಿಕಾರ ಇದೆ ನೂರ ಇಪ್ಪತ್ನಾಲ್ಕಕ್ಕೆ ಏರಿಕೆ ಮಾಡತಕ್ಕಂತ ಅಧಿಕಾರ ಇಲ್ಲ ಸೊ ಹಾಗಾಗಿ ನಮ್ಮ ಬಿ ಹೇಳಿಕೆ ತಪ್ಪಾಗಿದೆ ಸೊ ಇಲ್ಲಿ ಎ ಹೇಳಿಕೆ ಸರಿಯಾಗಿದ್ದು ಬಿ ಹೇಳಿಕೆ ತಪ್ಪಾಗಿರೋದ್ರಿಂದ ನಮ್ಮ ಸರಿಯಾದ ಉತ್ತರ ಒಂದನೇ ಉತ್ತರ ಆಗತ್ತೆ ಎ ಮಾತ್ರ ಸರಿ ಅಂತಕ್ಕಂಥದ್ದು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಕೂಡ ಇಲ್ಲಿ ನಾನು ನಿಮಗೆ ಕೊಟ್ಟಿದ್ದೇನೆ ಸೊ ಒಂದು ಸಾರಿ ಇದನ್ನ ಸರಿಯಾಗಿ ನೋಡ್ಕೊಳ್ಳಿ ಸೊ ನೆಕ್ಸ್ಟ್ ಎಂಟನೇ ಕ್ವಶನ್ ಜಮ್ಮು ಕಾಶ್ಮೀರದ ಶಾಸಕಾಂಗ ಸಭೆಗೆ ತನ್ನ ರಾಜ್ಯದ ಶಾಶ್ವತ ನಿವಾಸಿಗಳನ್ನು ಹಾಗೂ ಅವರಿಗೆ ಒದಗಿಸಬೇಕಾದ ಸೌಲಭ್ಯಗಳನ್ನು ಕುರಿತು ವ್ಯಾಖ್ಯಾನಿಸುವ ಅಧಿಕಾರವನ್ನು ಇತ್ತೀಚೆಗೆ ರದ್ದುಗೊಂಡ ಸಂವಿಧಾನದ ಈ ಕೆಳಗಿನ ಯಾವ ವಿಧಿಯು ಒದಗಿಸುತ್ತದೆ ಅಂತಕ್ಕಂಥ ಪ್ರಶ್ನೆ ಇದೆ ಸೊ ಇದಕ್ಕೆ ನಮ್ಮ ಸರಿಯಾದ ಉತ್ತರ ಮೂರನೇ ಉತ್ತರ ಆಗತ್ತೆ ಸಂವಿಧಾನದ ವಿಧಿ ಮೂವತ್ತೈದು ಎ ಅಂತಕ್ಕಂಥದ್ದು ಸೊ ಹತ್ತೊಂಬತ್ ನೂರ ರಾಷ್ಟ್ರಪತಿಗಳ ಆದೇಶದ ಮೂಲಕ ಈ ಒಂದು ಸಂವಿಧಾನದ ವಿಧಿ ಮೂವತ್ತೈದು ಎ ಅಂತಕ್ಕಂಥದ್ದನ್ನು ಹೊಸವಾಗಿ ಸೃಷ್ಟಿ ಮಾಡಲಾಗಿತ್ತು ಸೊ ಇದು ಯಾವ ಒಂದು ಅವಕಾಶವನ್ನು ಕೊಡುತ್ತೆ ಅಂದ್ರೆ ಜಮ್ಮು ಕಾಶ್ಮೀರದ ಶಾಸಕಾಂಗ ಸಭೆಗೆ ತನ್ನ ಶಾಶ್ವತ ನಿವಾಸಿಗಳು ಯಾರು ಅಂತಕ್ಕಂಥದ್ದನ್ನ ಆಮೇಲೆ ಅವರಿಗೆ ಒದಗಿಸಿಕೊಡ್ಬೇಕಾಗಿರ್ತಕ್ಕಂತಹ ಸೌಲಭ್ಯಗಳನ್ನ ಕುರಿತು ಡಿಫೈನ್ ಮಾಡೋದಕ್ಕೆ ಅಥವಾ ವ್ಯಾಖ್ಯಾನ ಮಾಡೋದಕ್ಕೆ ಅವಕಾಶವನ್ನ ಒದಗಿಸಿಕೊಡತ್ತೆ ಈಗ ಅದು ಕೂಡ ರದ್ದಾಗಿ ಹೋಗಿದೆ ಸೊ ಹಾಗಾಗಿ ನಮ್ಮ ಸರಿಯಾದ ಉತ್ತರ ಮೂರನೇ ಉತ್ತರ ಆಗತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಟ್ರಾ ಕೂಡ ಇಲ್ಲಿ ನಾನು ನಿಮಗೆ ಕೊಟ್ಟಿದ್ದೇನೆ ಸೊ ಒಂದು ಸಾರಿ ಇದನ್ನ ಸರಿಯಾಗಿ ನೋಡಿಕೊಳ್ಳಿ ಅಟ್ ಪ್ರೆಸೆಂಟ್ ಏನು ಜಮ್ಮು ಕಾಶ್ಮೀರ ಡಿವೈಡ್ ಆಗಿದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಮ್ಯಾಪ್ನು ಕೂಡ ಇದೆ ಸೊ ಇದೇನಿದೆ ಇದು ಚೀನಾ ಭಾಗದಲ್ಲಿ ಇರ್ತಕ್ಕಂಥದ್ದು ಅಂದ್ರೆ ಚೀನಾ ಆಕ್ರಮಣ ಮಾಡಿಕೊಂಡಿರತಕ್ಕಂಥ ಚಿನ್ ಪ್ರದೇಶ ಸೊ ಇದು ಲಡಾಖ್ ಅಂತಕ್ಕಂಥದ್ದು ಪ್ರದೇಶ ಈ ಒಂದು ಲಡಾಖ್ ನಲ್ಲಿ ಕಾರ್ಗಿಲ್ ಮತ್ತು ಲೇಹ ಅಂತಕ್ಕಂಥ ಎರಡು ಡಿಸ್ಟಿಕ್ಗಳು ಸೊ ಆಮೇಲೆ ಜಮ್ಮು ಕಾಶ್ಮೀರ್ ಅಂತಕ್ಕಂಥದ್ದು ಏನಿದೆ ಇಲ್ಲಿ ಸೊ ಒಟ್ಟು ಹನ್ನೆರಡು ಜಿಲ್ಲೆಗಳು ಬರ್ತಾವ ಸೊ ಒಟ್ಟು ಹದಿನಾಲ್ಕು ಜಿಲ್ಲೆಗಳಿಂದ ಕೂಡಿರ್ತಕ್ಕಂಥ ಈ ಒಂದು ಪ್ರದೇಶವನ್ನ ಈಗ ಎರಡು ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ ಕೇಂದ್ರಾಡಳಿತ ಪ್ರದೇಶಗಳಾಗಿ ಒಂದಕ್ಕೆ ಶಾಸನ ಸಭೆಯನ್ನ ಹೊಂದೋದಕ್ಕೆ ಅವಕಾಶ ಮಾಡಿಕೊಟ್ರೆ ಇನ್ನೊಂದಕ್ಕೆ ಶಾಸನ ಸಭೆಯನ್ನ ಹೊಂದೋದಕ್ಕೆ ಅವಕಾಶ ಇರೋದಿಲ್ಲ ಕೇಂದ್ರಾಡಳಿತ ಪ್ರದೇಶದಲ್ಲಿ ಇರ್ತಕ್ಕಂಥ ಶಾಸಕಾಂಗ ಸಭೆಯನ್ನು ಹೊಂದಿರತಕ್ಕಂಥ ರಾಜ್ಯಗಳ ಒಂದು ವಿಶೇಷತೆ ಏನು ಅಂದ್ರೆ ಅವುಗಳಿಗೆ ರಾಜ್ಯಸಭೆ ಸದಸ್ಯರನ್ನು ಆಯ್ಕೆ ಮಾಡಿ ಕಳಿಸೋದಕ್ಕೆ ಅವಕಾಶ ಇರತ್ತೆ ಆ ಉಳಿದ ಕೇಂದ್ರಾಡಳಿತ ಪ್ರದೇಶಗಳಿಗೆ ರಾಜ್ಯಸಭೆಯ ಸದಸ್ಯರನ್ನ ಆಯ್ಕೆ ಮಾಡಿ ಕಳಿಸೋದಕ್ಕೆ ಅವಕಾಶ ಇರೋದಿಲ್ಲ ಅಲ್ಲಿ ಕೇವಲ ಲೋಕಸಭೆ ಸದಸ್ಯರನ್ನ ಮಾತ್ರ ಕಳಿಸೋದಕ್ಕೆ ಅವಕಾಶ ಇರುತ್ತೆ ಇಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯ ಸದಸ್ಯರನ್ನ ಇಬ್ಬರೂ ಆಯ್ಕೆ ಮಾಡಿ ಕಳಿಸೋದಕ್ಕೆ ಅವಕಾಶವಿರುತ್ತೆ ಸೊ ಇಲ್ಲಿ ಇರ್ತಕ್ಕಂಥದ್ದು ಏನಿದೆ ಇದು ಪಾಕ್ ಅಕ್ಯುಪೈಡ್ ಕಾಶ್ಮೀರ ಸೊ ಈ ಕಾಶ್ಮೀರಕ್ಕೆ ಒಳಗೊಂಡಂತೆನೂ ಕೂಡ ಈಗ ವಿಧಾನಸಭೆಯ ಸದಸ್ಯ ಬಲವನ್ನು ನಿಗದಿಪಡಿಸಲಾಗಿದೆ ಸೊ ಇದನ್ನ ಚೆನ್ನಾಗಿ ನೆನಪಿಟ್ಟುಕೊಳ್ಳಿ ಸೊ ಒಟ್ಟಾರೆ ಇಲ್ಲಿಯವರೆಗೆ ನಾನೇನು ನಿಮಗೆ ಎಂಟು ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಜಮ್ಮು ಕಾಶ್ಮೀರ ಸಂವಿಧಾನದ ವಿಧಿ ಮುನ್ನೂರ ಎಪ್ಪತ್ತನ್ನು ರದ್ದುಗೊಳಿಸಿರ್ತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಇವೆಲ್ಲವೂ ಮುಂದೆ ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಗಳು ಕೇವಲ ಪ್ರಿಲಿಮಿನರಿ ಅಷ್ಟೇ ಎಕ್ಸಾಮಿನೇಷನ್ ಅಲ್ಲಿ ಅಷ್ಟೇ ಅಲ್ಲ ಮುಖ್ಯ ಪರೀಕ್ಷೆಯಲ್ಲಿ ಮತ್ತು ಈ ಒಂದು ಎಸ್ಎನಲ್ಲಿಯೂ ಕೂಡ ಉಪಯೋಗವಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಎಕ್ಸ್ಪ್ಲನೇಷನ್ ಅನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮಾಡಿದ್ದೇನೆ ಸೊ ನಮ್ಮಲ್ಲಿ ಈಗಾಗಲೇ ಆನ್ಲೈನ್ ತರಬೇತಿ ಪ್ರಾರಂಭದಲ್ಲಿದೆ ಸೊ ಮತ್ತೆ ಯಾವ್ದಾದ್ರು ವಿದ್ಯಾರ್ಥಿಗಳು ನೀವು ಕೆ ಎಸ್ ಆನ್ಲೈನ್ ತರಬೇತಿ ಪಡೆಯುವುದಕ್ಕೆ ಅಥವಾ ಇತರೆ ಯಾವುದೇ ರೀತಿಯ ಎಕ್ಸಾಮಿನೇಷನ್ ತರಬೇತಿ ಪಡೆಯುವುದಕ್ಕೆ ಆಸಕ್ತಿ ಇದ್ರೆ ನಮ್ಮಲ್ಲಿ ಈ ಒಂದು ಆನ್ಲೈನ್ ತರಬೇತಿಗೆ ಅಡ್ಮಿಷನ್ ತೆಗೆದುಕೊಂಡು ಜಾಯಿನ್ ಆಗ್ಬೋದು ಸೊ ನೀವು ನಿಮ್ಮ ಸೆಲೆಕ್ಟ್ ಆಗ್ತಕ್ಕಂಥ ಸಾಧ್ಯತೆಯನ್ನ ಹೆಚ್ಚಿಗೆ ಮಾಡ್ಕೋಬಹುದು ಅಂತಕ್ಕಂಥ ಮಾತನ್ನ ಹೇಳಿ ಸೊ ಇವತ್ತಿನ ಈ ಒಂದು ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಸೊ ವಿತ್ ದಿಸ್ ಐ ವಿಲ್ ಕನ್ಕ್ಲೂಡ್ ಮೈ ಟುಡೇಸ್ ಎಕ್ಸ್ಪ್ಲನೇಷನ್ ಟುಮಾರೋ ಐ ವಿಲ್ ಕಮ್ ವಿತ್ ನ್ಯೂಡರ್ ವಿಡಿಯೋ ಸೊ ಟಿಲ್ ದೆನ್ ವೇಟ್ ಫಾರ್ ಮೀ ಬಾಯ್ ಥ್ಯಾಂಕ್ ಯು